ಹಾಯ್ ನಮಸ್ಕಾರ ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೆಲ್ಲರ ಸ್ಕಿನ್ಗೆ ಬಹಳ ಹೆಲ್ಪ್ ಆಗುವಂತಹ ಒಂದು ಆ್ಯಂಟಿ ಆಕ್ಸಿಡೆಂಟ್ ಫೇಸ್ ಪ್ಯಾಕನ್ನು ತಿಳಿಸ್ಕೊಡ್ತೀನಿ 100% ಹೋಮ್ ರೆಮಿಡಿ ಸೊ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಎಲ್ಲ ಸ್ಕಿನ್ ಅವರು ಕೂಡ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ಬೋದು ಸೊ ನಮ್ಮ ಸ್ಕಿನ್ ತುಂಬ ಹೆಲ್ತಿಯಾಗಿ ಇರಬೇಕು ಅಂತ ಅಂದರೆ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುವಂಥ ಫ್ರೂಟ್ಸ್ಗಳನ್ನು ಹೆಚ್ಚು ನಾವು ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಹೆಲ್ತಿಯಾಗಿ ಇರುತ್ತೆ ಸೊ ಅದೇ ರೀತಿ ಒಂದು ಫ್ರೂಟ್ಸನ್ನು ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಫೇಸ್ ಪ್ಯಾಕನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಈ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ಅಂದರೆ ನಿಮ್ಮ ಸ್ಕಿನ್ ರಿಂಕಲ್ಸ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂತ ಅಂದರೆ ಸೊ ರಿಂಕಲ್ಸ್ ಪ್ರಾಬ್ಲಮ್ ಫೈನ್ ಲೈನ್ಸ್ ಪ್ರಾಬ್ಲಮ್ ಮತ್ತು ಈ ಒಂದು ಫೇಸ್ನ ರಿಫ್ರೆಶ್ ಮಾಡುವಂಥದ್ದು ಇರ್ಬೋದು ಹಾಗೆ ಸ್ಕಿನ್ ಗ್ಲೋ ಬರೋದಕ್ಕೆ ಮತ್ತು ಈ ಒಂದು ಸ್ಟ್ರೆಸ್ಸಿಂದ ನಿಮ್ಮ ಸ್ಕಿನ್ ಹಾಳಾಗಿರುತ್ತೆ ಅಲ್ವಾ ಸೊ ಅದನ್ನು ಎಲ್ಲವನ್ನು ಹೋಗಿಸುತ್ತೆ ನಿಮ್ಮ ಸ್ಕಿನ್ ಹೆಲ್ತಿಯಾಗಿ ಇರೋದಕ್ಕೆ ಈ ಒಂದು ಫೇಸ್ ಪ್ಯಾಕ್ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಮತ್ತೆ ನಿಮಗೆ ಟ್ರೈ ಮಾಡಬೇಕಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸೊ ಇದನ್ನು ನಾನು ಯೂಸ್ ಮಾಡಿ ನನಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರಿಂದ ನಾನು ನಿಮಗೆ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಫೇಸ್ ಪ್ಯಾಕನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲನೇ ಬಾರಿಗೆ ನೀವೇನಾದರೂ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಹಾಗೆ ನನ್ನ ಸ್ಕಿನ್ ಏನು ಹೆಲ್ತಿ ಗ್ಲೋ ಏನಿದೆ ಸೊ ಇದಕ್ಕೆ ನಾನು ಕೆಲವೊಂದೊಂದು ಈ ರೀತಿ ಪ್ಯಾಕ್ಗಳನ್ನೆಲ್ಲ ಟ್ರೈ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ನೀರನ್ನು ಹೆಚ್ಚಾಗಿ ಕುಡೀರಿ ಎಕ್ಸ್ಪೆಷಲಿ ಹಾಟ್ ವಾಟರ್ ಹೆಚ್ಚಾಗಿ ತೊಗೊಳ್ತಾ ಇದ್ರಿ ಅಂತಂದರೆ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಹಾಗೆಯೇ ನಿಮ್ಮ ಬಾಡಿನಲ್ಲಿರುವಂತಹ ಫ್ಯಾಟ್ ಕೊಲೆಸ್ಟ್ರಾಲು ಕೂಡ ರೆಡ್ಯೂಸ್ ಆಗುತ್ತೆ ಮತ್ತು ಯಾಕೆ ಲೇಟ್ ಮಾಡೋದು ಆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಹೇರಳವಾಗಿ ಇರುವಂತಹ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಮೊದಲೇ ಹೇಳಿದಾಗೆ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿರುವಂತಹ ಫ್ರೂಟ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ದಾಳಿಂಬೆ ದಾಳಿಂಬೆನ ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ರಿಚ್ಚಾಗಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇದೆ ಸೊ ಇದು ನಮ್ಮ ಸ್ಕಿನ್ನನ್ನು ಈ ಒಂದು ಮೇಯ್ನ್ ಈ ಒಂದು ಪಿಗ್ಮೆಂಟೇಷನ್ ಇರ್ಬೋದು ರಿಂಕಲ್ಸ್ ಇರ್ಬೋದು ಇವೆಲ್ಲವನ್ನು ಹೋಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಗ್ರೀನ್ ಟೀ ಡಿಕಾಕ್ಷನ್ನ ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀವು ನಿಮ್ಮ ಸ್ಕಿನ್ಗೆ ತೊಗೋಬೋದು ಹಾಗೆಯೇ ಬೇಸನ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಕರ್ಡ್ ಮೊಸರನ್ನು ತೊಗೊಂಡಿದ್ದೀನಿ ಮತ್ತು ಜೇನುತುಪ್ಪನ ತೊಗೊಂಡಿದ್ದೀನಿ ಕರ್ಡ್ ಬಂದು ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಪ್ರಾಪರ್ಟಿನ ಹೊಂದಿದೆ ಸೊ ಇದು ಬಂದು ನಮ್ಮ ಸ್ಕಿನ್ ಬ್ರೈಟಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಬೇಸನ್ ಇದು ಕೂಡ ಅಷ್ಟೇ ಒಂದು ನ್ಯಾಚುರಲ್ ಸ್ಕ್ರಬ್ಬಿಂಗ್ ಅಂಶ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ನನ್ನು ತುಂಬ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಹನಿನ ತೊಗೊಂಡಿದ್ದೀನಿ ಇದು ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಹಾಗೆಯೇ ಏನು ಮಾಯಿಶ್ಚರೈಸ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಪ್ಯಾಕನ್ನು ಪ್ರತಿಯೊಬ್ಬರು ಕೂಡ ನಿಮ್ಮದು ಆಯಿಲಿ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಈಗ ಮೊದಲು ನಾನು ಪೊಮೊಗ್ರೆನೇಟ್ ಮತ್ತು ಮೊಸರನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ನೋಡೋಣ ಓಕೆ ಇವಾಗ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ ಸೊ ಈಗ ಈ ಪೇಸ್ಟ್ಗೆ ನಾನು ಸ್ವಲ್ಪ ಏನು ಈ ಒಂದು ಟೀ ಅಂದರೆ ಗ್ರೀನ್ ಟೀ ಡಿಕಾಕ್ಷನ್ ತೊಗೊಂಡಿದ್ದೀನಲ್ವಾ ಅದನ್ನು ಒಂದು ಅರ್ಧ ಟೀಸ್ಪೂನಷ್ಟು ಹಾಕ್ತೀನಿ ಈಗಾಗಲೇ ಅದು ತೆಳು ಇರೋದ್ರಿಂದ ಸೊ ಒಂದು ಅರ್ಧ ಟೀಸ್ಪೂನಷ್ಟು ಆದರೆ ಸಾಕು ಹನಿನೂ ಕೂಡ ಒಂದು ಅರ್ಧ ಟೀಸ್ಪೂನಷ್ಟು ಯೂಸ್ ಮಾಡ್ತೀನಿ ಅದಾದಮೇಲೆ ಕಡಲೆ ಹಿಟ್ಟನ್ನು ಕೂಡ ಒಂದು ಟೀಸ್ಪೂನ್ ಅಂದರೆ ನಿಮ್ಮ ಸ್ಕಿನ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು ಸೊ ಇದೆಲ್ಲವನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಓಕೆ ಇವಾಗ ರೆಡಿಯಾಗಿದೆ ನಮ್ಮ ಫೇಸ್ ಪ್ಯಾಕ್ ಓಕೆ ಇವಾಗ ಫೇಸ್ ಪ್ಯಾಕ್ ರೆಡಿಯಾಗಿದೆ ಈಗ ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಅಥವಾ ಟೋನರಿಂದ ಅಂದರೆ ಕುಕುಂಬರ್ ಬಯೋಟಿಕ್ ಅವರ ಕುಕುಂಬರ್ ಇರ್ಬೋದು ಬಯೋಟಿಕ್ ಯಾವುದೇ ನೀವು ಟೋನರಿಂದಲಾದ್ರೂ ಫಸ್ಟು ಫೇಸನ್ನು ಕ್ಲೀನ್ ಮಾಡ್ಕೋಬೇಕು ಮತ್ತು ಈ ಒಂದು ಪ್ಯಾಕಿಂದ ನಾನು ಮೊದಲೇ ಹೇಳಿದಾಗೆ ಡಸ್ಟ್ ಇರ್ಬೋದು ಮತ್ತು ಡರ್ಟ್ ಇರ್ಬೋದು ಎಲ್ಲವೂ ಕೂಡ ಕ್ಲಿಯರ್ ಆಗಿ ಹೋಗುತ್ತೆ ಸೊ ಈ ಟೋನ್ ಮಾಡ್ಕೊಳ್ಳೋದ್ರಿಂದ ಪೋರ್ಸ್ ಓಪನ್ ಆದಾಗ ನೀವು ಹಾಕೋ ಫೇಸ್ ಪ್ಯಾಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದಕ್ಕೋಸ್ಕರ ನೋಡಿ ನಾನು ಫೇಸ್ ವಾಶ್ ಮಾಡಿದ್ರೂ ಕೂಡ ನಮ್ಮ ಮುಖದಲ್ಲಿ ಎಷ್ಟು ಡರ್ಟ್ ಇರುತ್ತೆ ಅಂತ ಇವಾಗ ಪ್ಯಾಕ್ ಅಪ್ಲೈ ಮಾಡ್ತಾಯಿದ್ದೀನಿ ಅಪ್ಲೈ ಮಾಡಿ ನೀವು ಒಂದು 15-20 minutes ಅಂದರೆ ಫುಲ್ ಡ್ರೈ ಆಗೋ ತನಕ ಬಿಟ್ಬಿಡಿ ಇದನ್ನು ಪ್ರತಿದಿನನಾದರೂ ಮಾಡ್ಕೋಬೋದು ಈ ಫೇಸ್ ಪ್ಯಾಕನ್ನು ನಿಮಗೆ ಟೈಮ್ ಇದ್ದರೆ
ನಿಮಗೆ ಟೈಮ್ ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್ ವೀಕ್ಲಿ ಎರಡು ಸಲ ಅಥವಾ ಮೂರು ಸಲನಾದರೂ ಟ್ರೈ ಮಾಡಿ, ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಆ್ಯಕ್ಚುಲಿ ಸ್ವಲ್ಪ ತೆಳು ಇರೋದ್ರಿಂದ ಈ ಥರ ಬ್ರಷ್ಗಳನ್ನು ಯೂಸ್ ಮಾಡೋದು ಬೆಸ್ಟ್ ಅನಿಸುತ್ತೆ ನನಗೆ. ಓಕೆ, ಇವಾಗ ನಾನು ಫೇಸ್ ಪ್ಯಾಕ್ ಹಾಕಿದ್ದೀನಿ. ಇದು ಫುಲ್ಲು ಡ್ರೈ ಆಗಿ ಅದಾದಮೇಲೆ ನನ್ನ ಸ್ಕಿನ್ನಲ್ಲಿ ಆದಂಥ ಚೇಂಜಸ್ನ ನಿಮಗೆ ಹೇಳ್ತೀನಿ. ಸೊ ಒಂದು 15 to 20 minutes ವೈಟ್ ಮಾಡಬೇಕಾಗತ್ತೆ. ಓಕೆ, ಇವಾಗ ಫುಲ್ ಡ್ರೈ ಆಗಿದೆ. ನಾನು ಹೋಗಿ ಫೇಸ್ ವಾಶ್ ಮಾಡಿ ಬಂದು ನಿಮಗೆ ತೋರಿಸ್ತೀನಿ ನನ್ನ ಸ್ಕಿನ್ನಲ್ಲಿ ಆದಂಥ ಚೇಂಜಸ್ನ. ಮತ್ತು ಈ ಒಂದು ಫೇಸ್ ಪ್ಯಾಕ್ ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ರೆಗ್ಯುಲರಾಗಿ ಟ್ರೈ ಮಾಡಿ ಒಂದು ಒಳ್ಳೆ ರಿಸಲ್ಟನ್ನು ನೀವು ನೋಡ್ತೀರಾ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದವರು. ಸೊ ನಿಮ್ಮ ಸ್ಕಿನ್ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ನಿಮ್ಮ ಸ್ಕಿನ್ ಹೆಲ್ತಿಯಾಗಿರೋದಕ್ಕೆ, ಗ್ಲೋ ಇರೋದಕ್ಕೆ ಈ ಒಂದು ಫೇಸ್ ಪ್ಯಾಕ್ ಆ್ಯಂಟಿ ಆಕ್ಸಿಡೆಂಟ್ ಫೇಸ್ ಪ್ಯಾಕ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಫೇಸ್ ವಾಶ್ ಮಾಡ್ಕೊ ಬರ್ತೀನಿ, ಆಮೇಲೆ ಹೇಳ್ತೀನಿ ಹೇಗೆ ಅನ್ನಿಸ್ತು ಅಂತ. ಫೇಸನ್ನು ವಾಶ್ ಮಾಡಿದ್ದೀನಿ. ಇನ್ನೊಂದೇನು ಅಂತಂದರೆ ಫೇಸ್ ನೀವು ವಾಶ್ ಮಾಡಬೇಕಾದ್ರೆ ಫಸ್ಟು ಮುಖಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೆಕ್ಸ್ಟು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿಬಿಟ್ಟು ಒಂದು 2 seconds ಆಮೇಲೆ ಫೇಸನ್ನು ವಾಶ್ ಮಾಡಬೇಕು. ಏನು, ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಸೊ ಅದು ಈ ಒಂದು ಸ್ಕ್ರಬ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಈ ಒಂದು ಪ್ಯಾಕ್ ಒಳಗಡೆ ಸ್ಕ್ರಬ್ಬು ಕೂಡ ಇರೋದ್ರಿಂದ ನಿಮ್ಮ ಸ್ಕಿನ್ ತುಂಬ ನೀಟಾಗಿ ಕ್ಲೀನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನನ್ನ ಸ್ಕಿನ್ನಲ್ಲಿ ಆಗಿರೋಂಥ ಚೇಂಜಸ್ನ ನೀವು ನೋಡ್ಬೋದು. ಸೊ ನನಗೇನು ಅನ್ನಿಸ್ತು ಅಂತ ಅಂದರೆ ನನ್ನ ಸ್ಕಿನ್ ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ. ಮತ್ತೊಮ್ಮೆಲೆ ನೀವು ಗಮನಿಸ್ಬೋದು ನನ್ನ ಮುಖದಲ್ಲಿ ಗ್ಲೋ ಯಾವ ರೀತಿ ಇದೆ ಅಂತ. ಸೊ 100% ನಿಮಗೆ ಈ ಒಂದು ಏನು ಆ್ಯಂಟಿ ಆಕ್ಸಿಡೆಂಟ್ ಫೇಸ್ ಪ್ಯಾಕ್ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಮೊದಲನೇ ಸಲ ನೀವು ಟ್ರೈ ಮಾಡಿದ ತಕ್ಷಣವೇ ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ನ ನೀವು ನೋಡ್ಬೋದು. ಸೊ ಈ ಒಂದು ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಎಕ್ಸ್ಪೆಷಲಿ ಪಿಗ್ಮೆಂಟೇಷನ್ ಇದ್ದವ್ರಿಗೆ, ಡಲ್ನೆಸ್ ಇದ್ದವ್ರಿಗೆ, ಮತ್ತು ಸ್ಕಿನ್ ಗ್ಲೋ ಬರಬೇಕು ಅಂತ ಯೋಚನೆ ಮಾಡೋರಿಗೆ, ಹಾಗೆಯೇ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಹೆಲ್ತಿಯಾಗಿ ಫೈನ್ ಲೈನ್ಸ್ ರಿಂಕಲ್ಸ್ ಇವೆಲ್ಲವನ್ನು ಹೋಗಿಸ್ಕೊಂಡು ಒಂದು ಒಳ್ಳೆ ಸ್ಕಿನ್ನನ್ನು ನಿಮ್ದಾಗಿಸ್ಕೊಳ್ಬೇಕು ಅಂತಂದರೆ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹಾಗೇ ನಿಮಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆದಷ್ಟು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್, ನ್ಯಾಚುರಲ್ ಪ್ರಾಡಕ್ಟ್ಗಳಿಂದ ನಮ್ಮ ಸ್ಕಿನ್ನನ್ನು ನಾವು ಹೆಲ್ತಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.